ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇರೋದು. ಎಲ್ರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ದಯವಿಟ್ಟು ಗಣೇಶನ ಭಕ್ತಿಯಿಂದ ಪೂಜೆ ಮಾಡಿ, ಆಮೇಲೆ ಬುಡೋ ಟೈಮಲ್ಲಿ ಎಡವಟ್ಗಳು ಮಾಡ್ಕೊಳ್ಬೇಡಿ. ನೀರಿರೋ ಕಡೆ ಅಂತೂ ಹುಷಾರಾಗಿರಿ. ಮೊದಲನೇ ದಿನ ಗಣೇಶನ ಬಿಡ್ತಾರೆ, ಅವ್ರಿಗೆ ಕಿವಿ ಮಾತು. ದಯವಿಟ್ಟು ನೀರಿರೋ ಕಡೆ, ಆದಷ್ಟು ಆಳ ಕಮ್ಮಿ ಇರೋ ಕಡೆ ಬಿಟ್ಟು ಗಣೇಶನ ವಿಸರ್ಜನೆ ಮಾಡಿ, ಗಣೇಶನ ಕಾಲಲ್ಲಿ ತುಳಿದೇ ಇರೋ ಥರ ವಿಸರ್ಜನೆ ಮಾಡಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ಏನಪ್ಪ ವಿಚಾರ ಅಂತಂದರೆ, ವಿಕ್ರಾಂತ್ ರೋಣ ಚಿತ್ರತಂಡದವರು ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ. ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ಸೆಪ್ಟೆಂಬರ್ 2 ವಿಕ್ರಾಂತ್ ರೋಣ ಚಿತ್ರತಂಡದಿಂದ, ಅದು ಸುದೀಪ್ ಅಣ್ಣವ್ರು ಹುಡ್ತಾ ಬುದ್ದಿನೇ, Z5 ವಿಕ್ರಾಂತ್ ರೋಣ ಚಿತ್ರನ ರಿಲೀಸ್ ಮಾಡ್ತಾಯಿದ್ದಾರೆ. Z5 ಆ್ಯಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಹೋಗಿ Z5 ಆ್ಯಪ್ನ ಕಾಸು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ರಿಲೀಸ್ ಮಾಡ್ತಾರೆ. ಅದು Z5 ಎಂಬಿಟ್ಟು ಆ್ಯಪು, ಅದರಲ್ಲಿ ರಿಲೀಸ್ ಮಾಡ್ತಾಯಿದ್ರೆ ಹುಡ್ತಬ್ಬುದ್ದಿನ ಸುದೀಪ್ ಅಣ್ಣವ್ರು ಹುಡ್ತಬ್ಬುದ್ದಿನ ರಿಲೀಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಡಬಲ್ ಧಮಾಕ. ಅದು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ, ಈ ಥರ OTTಲಿ ಬಿಡ್ತಾರೆ ಈಗೆಲ್ಲ, ಅದು ಕಾಮನ್ ಆಗ್ಬಿಡ್ತು. ಏನು ಕಪ್ಪ ಇಷ್ಟು ಬೇಗ ಬಿಡ್ತಾ ಇರೋದು ಅಂತಂದರೆ, ಒಂದು ಕಾರಣ, ಚಿತ್ರ ಒಂದು ರೇಂಜ್ಗೇನು ಒಂದು ಪೀಕ್ ಲೆವೆಲಲ್ಲಿ ಕಲೆಕ್ಷನ್ ಆಯಿತು. ಆಮೇಲೆ ಥಿಯೇಟ್ರ್ಗಳಲ್ಲಿ ಜನ ಏನು ಮಾಡ್ತಾರೆ, ಫಸ್ಟ್ ಶೋ ಸೆಕೆಂಡ್ ಶೋ ನೋಡಿರೋರು ಕಮ್ಮಿ ಆಯ್ತಾ ಹೋಗ್ತಾರೆ. 3D ನೋಡಬೇಕು ಅನ್ನೋರಿಗೆ ಇನ್ನೂ ಆಪ್ಷನ್ಸ್ ಇದೆ. ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಎಲ್ಲ ಕಡೆಯೂ ಆಪ್ಷನ್ಸ್ ಇದೆ. ಹೋಗಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ 3D ಇನ್ನೂ ಎಲ್ಲಿ ತೆಗ್ದಿಲ್ಲ ಅಂಥ ಜಾಗಗಳಲ್ಲಿ 100% ಎಲ್ಲಿ ಹಾಕಿದ್ರೂ ಅಲ್ಲಿ 3D ಅಂತೂ ಎತ್ತಿರಲ್ಲ. 2D ಇರೋ ಕಡೆ, ಒಂದಷ್ಟು ಚಿತ್ರಮಂದಿರಗಳಲ್ಲಿ 2D ಇರೋ ಕಡೆ ರಿಮೂವ್ ಮಾಡಿದ್ದಾರೆ. ನೋಡದೇ ಇರೋರು ಅಕಸ್ಮಾತ್ 3D ದೂರ ಆಗಿರು ಅಲ್ಲಿ ಹೋಗೋಕ್ಕಾಗಲ್ಲ ಅಂತಂದರೆ ಚಿಂತೆ ಬೇಡ, ಆರಾಮಾಗಿ ಬಾಸ್ ಬರ್ತಡೇ ದಿನವೇ ಸೆಪ್ಟೆಂಬರ್ 2 Z5 ವಿಕ್ರಾಂತ್ ರೋಣ ಚಾರ್ಜ್ ತಗೋತಾ ಇದ್ದಾರೆ. ವಿಕ್ರಾಂತ್ ರೋಣ ಬರ್ತಾಯಿದೆ ನಿಮ್ಮ ಮುಂದೆ. ದಯವಿಟ್ಟು ಹೋಗಿ ವಿಕ್ರಾಂತ್ ರೋಣ ಚಿತ್ರನ Z5 ನೋಡಿ, ನಿಮ್ಮ ಆಸೆನ ಪೂರೈಸ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಇನ್ನೊಂದ್ಸರಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು, ಹಾಗೆ ಸುದೀಪ್ ಅಣ್ಣವ್ರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಲ್ಲಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ, ನಾಳೆ 100% ಬೇರೆ ಯಾವ್ದಾದ್ರು ಕಂಟೆಂಟ್ ಬಗ್ಗೆ ಬರ್ತೀನಿ. ಅಲ್ಲಿ ತನಕ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ ಎಲ್ರಿಗೂ. ಬಾಯ್ ಬಾಯ್.